ಅರಣ್ಯ ಸಚಿವರು, ಜಿಲ್ಲಾ ಉಸ್ತುವಾರಿ ಸಚಿವರನ್ನ ಶ್ರೀರ ಶ್ರೀದೇವಿ ರಮಣಾತ್ರಯವರಿದ್ದಾರೆ. ಅವರಿಗೆ ಪುಷ್ಪ ನೀಡಿ ಎಸ್ಎಂ ರಶೀದ್ ಅವರು ಸನ್ಮಾನಿಸಲಿದ್ದಾರೆ. ಅದರೊಂದಿಗೆ ಕರ್ನಾಟಕ ಕಲ್ಚರಲ್ ಫೌಂಡೇಶನ್ ಯುಎಇ ಮೂರನೇ ಆಂಬ್ಯುಲೆನ್ಸ್ ಅನ್ನು ಈ ರಾಜ್ಯದ ಜನತೆಗೆ ಲೋಕಾರ್ಪಣೆ ಮಾಡಲಿದೆ. ಆ ಕಾರ್ಯಕ್ರಮವನ್ನು ಕರ್ನಾಟಕ ರಾಜ್ಯ ರಾಜ್ಯದ ಆರೋಗ್ಯ ಸಚಿವರಾದಂತಹ ಯುಟಿ ಕಾದರ್ಗೆ ನೀಡಿ ನಮ್ಮ ಕೆಸಿಎಫ್ ಹಾಜರಾದಂತಹ ಶೇಖ್ ಬಾಬು, ಪಿಎಂಎಚ್ ಅಬ್ದುಲ್ ಹಮೀದ್, ಬಶೀರ್ ಬುಲ್ವಾರ್, ಹುಸೇನ್ ಅಜಿ ಕಿನ್ಯಾ, ಹಬೀಬ್ ಕೋಯಾ ಕುವೈ ಇವರೆಲ್ಲರೂ ರಾಜ್ಯದ ಮಂತ್ರಿಗಳಾದಂತಹ ಸನ್ಮಾನ್ಯ ಆರೋಗ್ಯ ಸಚಿವರಾದಂತಹ ಯುಟಿ ಕಾದರ್ಗೆ ನೀಡಿ ಗೌರವ ಲೋಕಾರ್ಪಣೆ ಮಾಡಲಿದ್ದಾರೆ. ಅಸ್ಸಲಾಮು ಅಲೈಕುಮ್ ವರಹಮತುಲ್ಲಾಹಿ ವಬರಕಾತು. ಈ ಒಂದು ಕಾರ್ಯಕ್ರಮ ಇಷ್ಟಷ್ಟು ಯಶಸ್ಸು ಆಗಬೇಕಾಗಿದ್ರೆ ನಮಗೆಲ್ಲರಿಗೂ ಮಾರ್ಗದರ್ಶನ ನೀಡಿದಂತಹ ಕರ್ನಾಟಕ ವಕ್ಫ್ ಬೋರ್ಡ್ನ ಸದಸ್ಯರಾಗಿರುವಂತಹ ಹಾಜಿ ಶಫಿ ಶಾಫಿ ಸಹದಿ ಅವರಿಗೆ ಸನ್ಮಾನ ಮುಖ್ಯಮಂತ್ರಿ ಕೈಯಿಂದ ಒಂದು ಸಾಲ ಮತ್ತು ಒಂದು ಹೂವಂತವನ್ನು ಕೊಟ್ಟು ಸನ್ಮಾನಿಸಬೇಕೆಂದು ನಾವು ತೀರ್ಮಾನ ಮಾಡಿದ್ದೇವೆ. ತಾವೆಲ್ಲರೂ ಸಹಕಾರ ಕೊಡಬೇಕಂತ ಕೇಳಿಕೊಳ್ತಾನೆ. ಶಾಫಿ ಸಹದಿ ಅವರು ಮುಂದೆ ಬರಬೇಕೆಂದು ನಿಮ್ಮಲ್ಲಿ ಕೇಳಿಕೊಳ್ತಾ ಇದ್ದಾರೆ. ಮಾನ್ಯ ದಕ್ಷಿಣ ಕನ್ನಡ ಜಿಲ್ಲಾ ಉಸ್ತುವಾರಿ ಸಚಿವರು ಒಂದೆರಡು ಮಾತುಗಳನ್ನು ಮಾತಾಡಿದ್ದಾರೆ. ಸಾಮಾಜಿಕ ಸಾಮರಸ್ಯದ ಬದುಕಿಗಾಗಿ, ರಾಷ್ಟ್ರದ ಭಾವೈಕ್ಯತೆಗಾಗಿ, ರಾಷ್ಟ್ರದ ಅಖಂಡತೆಗಾಗಿ ಎಪಿ ಉಸ್ತಾದರು ಕೈಗೊಂಡಿರತಕ್ಕಂಥ ಕರ್ನಾಟಕ ಯಾತ್ರೆಯ ಸಮಾರೋಪ ಸಮಾರಂಭದಲ್ಲಿ ಸೇರಿರ್ತಕ್ಕಂಥ ಸುನ್ನಿ ಸ್ಟೂಡೆಂಟ್ ಫೆಡರೇಷನ್ನ ಎಲ್ಲ ಕಾರ್ಯಕರ್ತರೆ, ನಾನು ಮುಖ್ಯಮಂತ್ರಿಗಳು ಅನೇಕ ವಿಚಾರಗಳನ್ನು ಮಾತಾಡಿದ್ದಾರೆ, ವರ್ತಮಾನ ಕಾಲದ ಅವಶ್ಯಕತೆಗಳನ್ನು ಹೇಳಿದ್ದಾರೆ. ಮನುಷ್ಯ ಮನುಷ್ಯನ ಮಧ್ಯೆ ಅಪನಂಬಿಕೆಗಳು ಇರಬಾರ್ದು, ಮನುಷ್ಯ ಮನಸ್ಸಿನ ಮಧ್ಯೆ ವಿಶ್ವಾಸಗಳು ಜಾಸ್ತಿ ಆಗಬೇಕು, ನಮ್ಮ ಮನಸ್ಸಲ್ಲಿ ಪ್ರೀತಿ ಅಂಕುರಿಸಬೇಕು ಅನ್ನುವಂಥದ್ದನ್ನ ಅವರ ಮಾತಿನಲ್ಲಿ ಹೇಳಿದ್ದಾರೆ. ನನಗೆ ಒಂದು ಮಾತನ್ನಷ್ಟೇ ಹೇಳಲಿಕ್ಕೆ ಇಷ್ಟಪಡ್ತಾ ಇದ್ದೇನೆ, ಯಾರು ಒಬ್ಬ ಮನುಷ್ಯ ಇನ್ನೊಬ್ಬ ಮನುಷ್ಯ ದ್ವೇಷ ಮಾಡ್ತಾನೆ ಅವನು ದೇವರನ್ನು ಕೂಡ ಪ್ರೀತಿ ಮಾಡುವುದಿಲ್ಲ. ದೇವರನ್ನು ಯಾರು ಪ್ರೀತಿ ಮಾಡ್ತಾನೆ ಅವನು ಇನ್ನೊಬ್ಬ ಮನುಷ್ಯನನ್ನು ಖಂಡಿತ ಪ್ರೀತಿ ಮಾಡ್ತಾನೆ ಅಂತಕ್ಕಂಥದ್ದು ನನ್ನ ಖಂಡಿತವಾದ ನಂಬಿಕೆ. ಈ ಒಂದು ನಂಬಿಕೆ ಮೂಲಕ ನಾವೆಲ್ಲ ಬದುಕಿರ್ತಕ್ಕಂಥವರು ಅಂತ ಹೇಳ್ತಕ್ಕಂಥ ಮಾತನ್ನು ಹೇಳ್ತಾ, ಮುಂದಿನ ದಿನಗಳು ಮುಂದಿನ ಸಮಾಜ ಒಂದು ಸುಂದರ ಸಮಾಜ ಆಗ್ಬೇಕು, ಮುಂದಿನ ಸಮಾಜ ಸಾಮರಸ್ಯ ಸಮಾಜ ಆಗ್ಬೇಕು, ಮುಂದಿನ ಸಮಾಜ ಭಾವೈಕ್ಯದ ಸಮಾಜ ಆಗ್ಬೇಕು, ಮುಂದಿನ ಸಮಾಜ ಈ ದೇಶದ ಅಖಂಡತೆ ಸಮಾಜ ಆಗ್ಬೇಕು ಅನ್ನೋಂತ ಮಾತನ್ನು ಹೇಳ್ತಾ ನನ್ನ ಮಾತನ್ನ ಮುಕ್ತಾಯ ಮಾತನ್ನ ವಾದವನ ಹಲಹದಿಲ್ಲಾಲಮಿ. ರಾಜ್ಯ ಆರೋಗ್ಯ ಸಚಿವರಾದಂತಹ ಯುಟಿ ಕಾದರ್ ಅವರು ಒಂದೆರಡು ಮಾತನ್ನಾಡಲಿದ್ದಾರೆ. ನಮ್ಮ ಮುಂದೆ ರಾಜ್ಯ ಆರೋಗ್ಯ ಸಚಿವರಾದಂತಹ ಯುಟಿ ಕಾದರ್ ಅವರು ಒಂದೆರಡು ಮಾತನ್ನಾಡಲಿದ್ದಾರೆ. ಎಸ್ಎಸ್ಎಫ್ ಮೂಡಬಿದ್ರೆ ಎಸ್ಎಸ್ಎಫ್ಗೆ